ಕನಸುನೇನ ಸಾಗುತ್ತಿದೆ ಅಲ್ವಾ ಖುಷಿಯಾಗಲೇಬೇಕು ಅಪ್ಪೇನಿಲ್ಲ ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು ಅಲ್ಲೊಂದು ಮನೆ ಸಾಕು ಹೌದು ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ 100% ಟೈಟಲ್ ಕ್ಲಿಯರ್ KUDA ಅಪ್ರೂವ್ಡ್ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಮನೆ ಕಟ್ಟಿ ಖುಷಿ ನೋಡಿ ಆಟ್ ಆಫ್ ದಿ ಸಿಟಿ ಲೊಕೇಶನ್ ಅಮೆನಿಟೀಸ್ ಲೈಕ್ 40 ಫೀಟ್ ಟಾರ್ ರೋಡ್ 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಜಾಗಿಂಗ್ ಟ್ರ್ಯಾಕ್ Complete secured with gated community and whatnot. Sindhu Nagar at Gautam Nagar 5th Cross Extension. Call 951301090. श्रीमान नारायण रेड्डी कांग्रेस पक्ष हिरीय मुखंड डीसीसी बैंक डायरेक्टर श्रीमान नारायण रेड्डी इवतु नमने बिट्टु दूर होगिदरे तुंबलाद नष्ट कांग्रेस पक्ष को मत समाज के बंद दोड्ड ओडत आगिदे ओळ्ळे मनुष्यरु सहायवंतरु ಎಲ್ಲಾ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡರಂದ್ರೆ ನಾರಾಯಣ ರೆಡ್ಡಿ ಅವರು ಡಿಸಿಸಿ ಬ್ಯಾಂಕ್ಸ್ ಮೂಲಕ ಎಲ್ಲಾ ಮಹಿಳೆಯರಿಗೂ ಒಳ್ಳೆ ಸಲಹೆಯನ್ನು ಕೊಟ್ಟು ಅವರಿಗೆ ಸಹಾಯನ ಮಾಡಿದ ವ್ಯಕ್ತಿ ನಾರಾಯಣ ರೆಡ್ಡಿ ಅವರು ಅವರು ಇವತ್ತು ನಮ್ಮ ಬಿಟ್ಟು ಹೋಗಿದ್ದು ತಾಳದಾರ ದುಃಖದಿಂದ ಹೇಳ್ತಾ ಇದ್ದೀವಿ ಅವರ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳಿಗೆ ಅವರ ಮನೆಯವರಿಗೆ ಅವರನ್ನ ಕಳ್ಕೊಂಡು ಇರೋ ಶಕ್ತಿನ ದುಃಖನ ಮರೆತು ಶಕ್ತಿನ ಅವರಿಗೆ ದೇವರು ಕೊಡಬೇಕು ಅಂತ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕೆಜಿಎಫ್ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನಮ್ಮ ಸಿಎಂಸಿ ಕೌನ್ಸಿಲರ್ ಪರವಾಗಿ ನನ್ನ ಪರವಾಗಿ ಅವರ ಆತ್ಮ ಶಾಂತಿಗೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಇನ್ನೊಂದು ಸತಿ ಅವರ ಕುಟುಂಬಕ್ಕೆ ನಮ್ಮ ದೇವರು ನೋವಿಂದ ಆಚೆ ಬರಕ್ಕೆ ಅವರಿಗೆ ಧೈರ್ಯ ತುಂಬಬೇಕಂತ ಎಲ್ಲರ ಕೇಳ್ಕೊಳ್ತೀವಿ ನಾರಾಯಣ ರೆಡ್ಡಿ ಅಂತ ಒಂದು ವ್ಯಕ್ತಿ ನಮ್ಮ ಹತ್ರ ಇದ್ದು ಕಲ್ಕೊಂಡಿದ್ದು ಬಹಳ ದುಃಖ ಆಗ್ತಾ ಇದೆ ಅದಕ್ಕೋಸ್ಕರ ನನ್ನ ಜನತೆ ಕೂಡ ಹೇಳೋದು ನಮ್ಮ ಜಾಗೃತನಲ್ಲಿ ನಮ್ಮ ಜೀವನದಲ್ಲಿ ನಾವು ಗೌನ ಹರಿಸಬೇಕು ಅಂತ ಈ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಹಾಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ನಾರಾಯಣ ರೆಡ್ಡಿ ಅಣ್ಣನವರ ಅಕಾಲಿಕ ಮರಣ ಸುದ್ದಿ ತಿಳಿದು ನಮಗೆ ದುಃಖ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಮತ್ತೆ ಆ ಕುಟುಂಬಕ್ಕೆ ಅದನ್ನ ಭರಿಸುವ ಶಕ್ತಿಯನ್ನು ನೀಡಬೇಕು ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲ ಇದೇ ರೀತಿ ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಂಡಾ ಇದ್ದೀನಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ನಮ್ಮ ಸುರಕ್ಷತೆ ನಮಗೆ ನಾವು ಕಾಪಾಡಿಕೊಳ್ಳಬೇಕು ಯಾರು ಹೆದರುವ ನೆಸಿಟಿ ಇಲ್ಲ ನಾವು ಸರ್ಕಾರದ ಏನು ಒಂದು ಇದೆ ಆ ರೀತಿ ಮನೆಯಲ್ಲಿ ಇಟ್ಕೊಂಡು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡ್ರೆ ಅದೇ ನಮಗೆ ಶ್ರೀರಕ್ಷೆ ಯಾ ಸರ್ಕಾರನ ನಮ್ಮನ್ನು ಕಾಪಾಡ್ತಾ ಇಲ್ಲ ಇವತ್ತು ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು ನಾವೇ ಕಾಪಾಡಿಕೊಳ್ಳೋಣ ಮಾಸ್ಕ್ ಹಾಕಿ ಸಾಮಾಜಿಕ ಅಂತರ ನಿರ್ಮಾಣ ಕಾಂಗ್ರೆಸ್ ನಿಡೆ ಪೇರು ಏಕತೆಯ ತಲೆವರ ನಾರಾಯಣ ರೆಡ್ಡಿ ಅವರು ಅಗಲ ಮರಣ ಮಾಡಿದ್ದಕ್ಕೆ கேள்விப்பட்டு அவர் குடும்பத்தாருக்கும் அவர் சார்ந்த கட்சியினருக்கும் மிக வருத்தத்தோடு இருக்கும்போது ஆண்டவன் நல்லா இறைவன் வரலாறு இல்லாவல்ல இறைவன் அவர் முகன்று நம்ம எல்லாரும் நெச்சின நாயகரும் அதான் நாராயண ரெட்டி அவரு கரோனாதிந்த இவத்து நம்மன்னெல்ல விட்டு அகலிருத்தாரு அதுக்கு வேத்மங்கல பிளாக் காங்கிரஸ் சமிதி வட்டியிருந்த அத்தியட்சராக நானும் ராதாகிருஷ்ணன் ரெட்டி அவரு அவருக்கு விஷாதவன்னு தெளிசுத்த காங்கிரஸ் முகன்று கார்யகர்த்தரு கூட
ಅವರಿಗೆ ವಿಷಾದ ತಿಳಿಸುತ್ತಾ ಅವರ ಕುಟುಂಬಕ್ಕೆ ಭಗವಂತನು ಎಲ್ಲ ರೀತಿಯ ಧೈರ್ಯ ತುಂಬಿ ಅವರಿಗೆ ಆ ಶಕ್ತಿಯನ್ನು ಕೊಡಬೇಕಂತ ದೇವರನ್ನು ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಕರೋನಾದಿಂದ ಮಾಸ್ಕ್ ಹಾಕಿಕೊಂಡು ದೂರವನ್ನು ಪಾಲಿಸಿ ಈ ವಿಪತ್ತು ಕಾಲದಲ್ಲಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಕೋರುತ್ತಾ ಇವತ್ತು ಏನು ನಮ್ಮ ನಾಯಕರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಾ ಯಾರು ಕೂಡ ಇದಕ್ಕೆ ತುತ್ತಾಗಬಾರ್ದು ಅಂತ ಹೇಳಿ ಮನವಿ ಮಾಡಿಕೊಳ್ಳುತ್ತಾ ಇದಕ್ಕೆ ತಾವೆಲ್ಲರೂ ಕೂಡ ಅವರವರ ಗ್ರಾಮಗಳಿಂದ ಬೂತ್ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕೂಡ ಎಲ್ಲರೂ ಕೂಡ ವಿಷಾದವನ್ನು ತಿಳಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ತಿಳಿಸಬೇಕಾಗಿ ತಮ್ಮಲ್ಲಿ ಕಲಕಲಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಅವರು ಪಕ್ಷಕ್ಕೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರಾಗಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಇಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿರೋದಕ್ಕೆ ಬಹಳ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ವಿಶೇಷವಾಗಿ ಅವರು 24x7 ಏನಿದೆ ಅವರು ಸದಾ ಯಾವುದೇ ಸಮಯದಲ್ಲಾಗಲಿ ಫೋನ್ ಮಾಡಿದ್ರೆ ಕೂಡ ನಾನು ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ದುಡಿಯೋಣ ಅನ್ನೋ ಒಂದು ಮಾತನ್ನು ತಿಳಿಸ್ತಾ ಎಲ್ರಿಗೂ ಕೂಡ ಧೈರ್ಯವನ್ನು ತುಂಬುತ್ತಾ ಇದ್ರು. ಅಂಥವನ್ನು ಅವನು ಆಗಲಿರೋದಕ್ಕೆ ಬಹಳ ದುಃಖವನ್ನು ತಿಳಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲರೂ ಕೂಡ ಮಾಸ್ಕು ಮತ್ತು ಸ್ಯಾನಿಟೈಸರು ಏನು ಸರ್ಕಾರದ ನಿಯಮಗಳನ್ನು ಪಾಲಿಸಿ ಈ ಕರೋನಾದಿಂದ ದೂರ ಉಳಿಯಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಮತ್ತು ಅವೇರ್ನೆಸ್ ಅನ್ನು ಗ್ರಾಮಗಳಲ್ಲಿ ಅವೇರ್ನೆಸ್ ಮಾಡಬೇಕಾಗಿ ಕಾಂಗ್ರೆಸ್ ಮುಖಂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DCC ಬ್ಯಾಂಕ್ನ ನಿರ್ದೇಶಕರಾದಂಥ ನಾರಾಯಣ ರೆಡ್ಡಿ ಅನ್ನೋರು ಈ ದಿನ ನಿಧನರಾಗಿದ್ದಾರೆ ಎಂಬ ವಿಚಾರ ತಿಳಿದು ಬಹಳ ನೋವಾಗಿದೆ. ಅಣ್ಣವರು ಮಂಡಲ್ ಪ್ರಧಾನಿಯಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಕೆಂಪಾಪುರ VSSN ಅಧ್ಯಕ್ಷರಾಗಿ, ಜನಪರ ಹಾಗೂ ಬಡವರ ಪರ ಕೆಲಸ ಮಾಡಿದಂಥ ವ್ಯಕ್ತಿ. ಬಡವರದ ಏನೇ ಸಮಸ್ಯೆ ಇರಲಿ ರಾಜಿ ಇಲ್ಲದ ಹೋರಾಟ ಮಾಡಿದಂಥ ವ್ಯಕ್ತಿ. ಘಟ್ಮಾದಮಂಗಲ ಮತ್ತು ಮಾರಿಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಮೂಲಭೂತ ಸೌಕರ್ಯ ಕಲ್ಪಿಸಿ ಜನರು ಸುಖ ಶಾಂತಿಯಿಂದ ಬಾಳಬೇಕು ಅನ್ನೋ ವಿಚಾರದಲ್ಲಿ ಜನಪರ ಕೆಲಸ ಮಾಡಿದಂಥ ನಾಯಕ. ಅವರ ಅಗಲಿಕೆಯಿಂದ KJP ವಿಧಾನಸಭಾ ಕ್ಷೇತ್ರ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಹಾಗೂ ಜನನಾಯಕನನ್ನು ಕಳೆದುಕೊಂಡಿದೆ. ವಿಶೇಷವಾಗಿ ಘಟ್ಮಾದಮಂಗಲ ಮತ್ತು ಮಾರಿಕೊಪ್ಪ ಭಾಗದಲ್ಲಿ ಜನರು ಅವರ ಅಗಲಿಕೆಯಿಂದ ತುಂಬ ನೋವಿನಲ್ಲಿದ್ದಾರೆ ಮತ್ತು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ನಾರಾಯಣ ರೆಡ್ಡಿಯನ್ನು ಕಳ್ಕೊಂಡು ತುಂಬ ದುಃಖದ ಸಂಗತಿಯೇ ಆಗಿದ್ದು ಈ ಕ್ಷೇತ್ರದ ಜನರಿಗೂ ಮತ್ತು ಪಕ್ಷಕ್ಕೆ ತುಂಬ ನೋವು ತರುವಂಥ ವಿಚಾರಣೆ ಇದು. ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಮನೆಯವರಿಗೆ ಧೈರ್ಯವನ್ನು ತುಂಬುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.